वेलकम टू नळ महाराजा। ಈ ದಿನ ಮನೆಯಲ್ಲೇ ಈಜಿಯಾಗಿ ಗರಂ ಮಸಾಲಾ ಪೌಡರ್ ಹೇಗೆ ತಯಾರು ಮಾಡೋದು ಅಂತ ಕಲ್ತ್ಕೊಳ್ಳೋಣ। ಗರಂ ಮಸಾಲಾ ಅಂಗಡಿಯಿಂದ ತಂದ್ರೆ ಬೆರಕೆ ಇರುತ್ತೆ, ಅದೇ ನಾವು ಮನೆಯಲ್ಲಿ ಮಾಡ್ಕೊಂಡ್ರೆ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ದಿರಾ, ಬಣ್ಣ ಇಲ್ದಿರಾ, ಪ್ಯೂರ್ ಆಗಿರೋ ಮತ್ತು ತುಂಬಾನೇ ಫ್ಲೇವರ್ ಇಂದ ಕೂಡಿರೋ ಅಂತ ಗರಂ ಮಸಾಲಾ ಪೌಡರ್ನ ಈಜಿಯಾಗಿ ರೆಡಿ ಮಾಡ್ಕೋಬಹುದು। ಮತ್ತೆ ಅಂಗಡಿಯಿಂದ ತಂದ್ರೆ ತುಂಬಾನೇ ಕಾಸ್ಟ್ಲಿ ಕೂಡ ಆಗುತ್ತೆ। ಇದಕ್ಕೆ ಬೇಕಿರೋ ಐಟಮ್ಸ್ ನ ನೋಡೋಣ ಬನ್ನಿ। ಕಾಲ್ ಬಟ್ಲಷ್ಟು ಚಕ್ಕೆ, ಕಾಲ್ ಬಟ್ಲು ಲವಂಗ, 15 ಅನಾನಸ್ ಹೂವ, ಕಾಲ್ ಬಟ್ಲು ಸೋಂಪು, ಅರ್ಧ ಬಟ್ಲು ಕಸೂರಿ ಮೇತಿ, ಕಾಲ್ ಬಟ್ಲಗಿಂತ ಸ್ವಲ್ಪ ಕಡಿಮೆ ಮರಾಠಾ ಮೊಗ್ಗು, ಮುಕ್ಕಾಲ್ ಬಟ್ಲಷ್ಟು ಕಲ್ಲುವ, ಕಾಲ್ ಬಟ್ಲಗಿಂತ ಸ್ವಲ್ಪ ಕಡಿಮೆ ಕರಿಮೆಣಸು, ಕಾಲ್ ಬಟ್ಲಷ್ಟು ಜೀರಿಗೆ, 10-12 ಏಲಕ್ಕಿ। ನಾನು ಇಲ್ಲಿ ದಪ್ಪ ಏಲಕ್ಕಿ ತಗೊಂಡಿದ್ದೀನಿ, ನೀವು ಸಣ್ಣ ಏಲಕ್ಕಿ ತಗೊಂಡ್ರೆ ಇದರ ಡಬಲ್ ಕ್ವಾಂಟಿಟಿ ತಗೊಳ್ಳಿ। ಇಷ್ಟೇ ಐಟಮ್ಸ್ ಬೇಕಿರೋದು, ಟೋಟಲ್ ನಾನಿಲ್ಲಿ 10 ಐಟಮ್ ತಗೊಂಡಿದ್ದೀನಿ। ಮಾಡೋದು ತುಂಬಾ ಸಿಂಪಲ್ಲು, ಇವೆಲ್ಲ ಐಟಮ್ಸ್ನು ಒಂದು ಬಾಂಡ್ಲಿಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ। ಇಲ್ಲಿ ನೀವೇನು ಫುಲ್ಲು ಹುರ್ಕೊಳ್ಳೋದು ಬೇಕಿಲ್ಲ, ಸುಮ್ಮನೆ ಸ್ವಲ್ಪ ಬಿಸಿ ಆದರೆ ಆಯಿತು। ತುಂಬ ರೋಸ್ಟ್ ಮಾಡೋ ನೆಸೆಸಿಟಿನೂ ಇಲ್ಲ, ಸ್ವಲ್ಪ ಬಿಸಿ ಆದರೆ ಅಷ್ಟೇ ಸಾಕು। ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಸ್ಪೈಸಸ್ನ ಅರೋಮಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ। ಇದಾದ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ, ಆಮೇಲೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ। ಆಮೇಲೆ ಪುಡಿನ ನೀವೇನು ಜರಡಿ ಹಿಡಿಯೋ ನೆಸೆಸಿಟಿ ಕೂಡ ಇರೋದಿಲ್ಲ। ಇಷ್ಟೇ ಫ್ರೆಂಡ್ಸ್, ಮನೆಯಲ್ಲೇ ಮಾಡಿರೋ ಎಲ್ಲದಕ್ಕಿಂತ ಪ್ಯೂರೆಸ್ಟ್ ಆಗಿರೋಂಥ ಗರಂ ಮಸಾಲಾ ಪುಡಿ ಈಗ ರೆಡಿಯಾಗಿದೆ। ನಿಮಗೆ ಯಾವುದೇ ಕಂಪನಿದು ಗರಂ ಮಸಾಲಾ ಪೌಡರ್ ಇದ್ರ ಮುಂದೆ ಸಾಟಿ ಇರೋದಿಲ್ಲ। ನೀವು ಅಂಗಡಿಯಿಂದ ತರೋ ಗರಂ ಮಸಾಲಾ ಒಂದು ಸ್ಪೂನ್ ಹಾಕೋ ಕಡೆ ಇದು ಒಂದು ಕಾಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು, ಅದಕ್ಕಿಂತ ಹೆಚ್ಚು ಟೇಸ್ಟು ಮತ್ತು ಫ್ಲೇವರ್ ಎರಡೂ ಕೂಡ ಇರುತ್ತೆ। ಇದೇ ಥರ ನಾವು ಮಾಡೋ ಈಸಿ ಆದಂಥ ರೆಸಿಪಿ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ। ಈ ಗರಂ ಮಸಾಲಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲರ ಜೊತೆ ಶೇರ್ ಮಾಡಿ।